ಬುಲ್ಬುಲ್ ಸ್ಪೆಷಲ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಇದ್ದಾರೆ ಈ ಚಿತ್ರದ ಸಂಗೀತ ನಿರ್ದೇಶಕ ಹರಿಕೃಷ್ಣ. ನಮಸ್ಕಾರ, ಸ್ವಾಗತ ಸರ್. ಇನ್ನು ಈ ಚಿತ್ರದ ಸಾಹಿತ್ಯಕ ಶಕ್ತಿ ಅಂತ ಹೇಳ್ಬೋದು, ಡೈಲಾಗ್ ರೈಟರ್ ಆ್ಯಂಡ್ ಲಿರಿಸಿಸ್ಟ್ ಕವಿರಾಜ್, ನಿಮ್ಗೆ ಕೂಡ ಸ್ವಾಗತ. ನಮಸ್ಕಾರ. ಸೊ ಕವಿ, ಹೇಗಿದ್ದೀರಿ? ಚೆನ್ನಾಗಿದೆ. ನಿನ್ನೆಯಿಂದ ಫೋನ್ ಮಾಡ್ತಾನೆ ಇದ್ದೀರಿ, ನಾವು ಮಾತಾಡ್ತಾನೆ ಇದ್ದೀವಿ. ಓಕೆ ಕವಿ, ಒಂದು ಹೊಸ ಪ್ರಯೋಗದ ಮೂಲಕ ನಿರ್ಮಾಪಕರಾಗಿ ನೀವು ಟರ್ನ್ ಆಗಿದ್ರ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಇವಾಗ ಕೂಡ ನಂಬಕ್ಕಾಗ್ತಿಲ್ಲ, ಸಿನಿಮಾ ರಿಲೀಸ್ ಆಗೋಗಿದೆ, ಇದೆಲ್ಲ ನಡೀತಾ ಅಥವಾ ಎಲ್ಲ ಕನಸ ಅಂತ. ನಾನು ಯಾವಾಗಲೂ ಒಂದು ಸರಿ ಬರೆದಿದ್ದೆ, ಮೊದಲು ನಾನು ಫಸ್ಟ್ ಲಿರಿಕ್ ರೈಟರ್ ಆದ ಕಾವ್ಯದ ಮೂಲಕನೇ ಹೇಳಬೇಕು. ಹಾಂ, ಕಾವ್ಯದ ಮೂಲಕ ಲಿರಿಕ್ ರೈಟರ್ ಆಗಿ ಫಸ್ಟ್ ನನ್ನ ಸಾಂಗ್ ಬಂದಾಗ, ನನ್ನ ಹೆಸರು ರೇಡಿಯೋ ಟಿ ವಿಲೆಲ್ಲ ಬಂದಾಗ, ಒಮ್ಮೊಮ್ಮೆ ನಡೆಯುತ್ತಿರುವುದನ್ನೆಲ್ಲ ನೋಡಿದರೆ ಕನಸಿನಂತೆ ಭಾಸವಾಗುತ್ತಿದೆ, ಒಮ್ಮೊಮ್ಮೆ ನಡೆಯುತ್ತಿರುವುದನ್ನು ನೋಡಿದರೆ ಕನಸಿನಂತೆ ಭಾಸವಾಗುತ್ತಿದೆ, ಒಮ್ಮೊಮ್ಮೆ ಭಯವಾಗುತ್ತದೆ ಎಚ್ಚರವಾಗಿ ಬಿಡಬಹುದೆಂದು ಅಂತ. ಎಚ್ಚರಾದ್ರೆ ಕನಸ ಏನೂ ಇರಲ್ಲ, ಆ ಥರ ಏನು ಸಡನ್ ಆಗಿ ಎಲ್ಲ ಇಲ್ಲ ಏನು ಇಲ್ಲ ಅನ್ಸಾಕ್ಬಿಡತ್ತಾ ಅಂತ ಎಲ್ಲೋ ಒಂದು ಚಿಕ್ಕ ಭಯ ಇರುತ್ತೆ. ನೀವು ಅಲ್ಲಿ ಪಕ್ಕದಲ್ಲಿದ್ದರೆ ಚೂಟ್ತಿದ್ದೆ, ಚೂಟ್ ಹೇಳ್ತಿದ್ದೆ. ಇಲ್ಲ, ನಾನೇ ನಾನು ಚೂಟ್ಕೋತೀನಿ ಇಷ್ಟು. ಬಟ್ ಇದೆಲ್ಲದಕ್ಕೂ ನಿಜವಾಗ್ಲೂ ತೋರಿಸ್ಲೇಬೇಡಿ, ಸುಮ್ಮನೆ ಎಲ್ಲ ಕಡೆ ಇಲ್ಲ, ದರ್ಶನ್ ಸರ್ ದಿನಕರ್ ನಿಜವಾಗ್ಲೂ ಕಾರಣ ಇಲ್ಲಾಂದ್ರೆ ಸಾಧ್ಯನೇ ಇರಲಿಲ್ಲ. ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದೇನೆ ಮೋಸ್ಟ್ಲಿ ನಾನು, ಯಾವುದೋ ಒಂದು ಸಿನಿಮಾ. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ, ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ರೆಕಗ್ನಿಷನ್ ಖಂಡಿತ ಸಾಧ್ಯ ಇರಲಿಲ್ಲ. ಇದು ದೊಡ್ಡ ಮನಸ್ಸು, ಅದನ್ನ ಹೇಳ್ಬಾರ್ದು, ನಾನು ಅನ್ಕೋತೀನಿ ಪದೇ ಪದೇ ಹೇಳ್ಬಾರ್ದು ಅಂತ. ಬಟ್ ಅದು ಹೇಳದೆ ಇದ್ರೆ ನಾವೆಲ್ಲ ಕೃತಜ್ಞರು ಅನ್ಸ್ಬಿಡುತ್ತೆ ನಮಗೆ. ಕರೆಕ್ಟ್, ನಮಗೆ ಒಂದು ಗಿಲ್ಟ್ ಕಾಡುತ್ತೆ ನಿಜವಾಗ್ಲೂ, ಅದು ಹೇಳಲೇಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ ಹರಿ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ತುಂಬ ಒಳ್ಳೆ ಹಾಡುಗಳು. ನೀವು ಅಂದ್ಕೊಂಡಂಗೆ ಅಂದರೆ ನಿಮ್ಮ ಚಿತ್ರಗಳಲ್ಲಿ ಎಲ್ಲ ಹಾಡುಗಳು ಹಿಟ್ ಆಗ್ತವೆ ಅನ್ನೋದು ಆ ಒಂದು ಏನು ಇದೆ ಅದು ಆಲ್ರೆಡಿ ಮತ್ತೆ ಕಂಟಿನ್ಯೂ ಆಗಿದೆ ಬುಲ್ಬುಲ್ ಮೂಲಕ. ವಾಟ್ ಡು ಯು ಫೀಲ್? ಹಾಡುಗಳು ಒಂದು ಎಲ್ಲರೂ ಸೇರಿ ಮಾಡಿದಂಥ ಹಾಡುಗಳು, ಇದು ಕೂತು ಮಾಡಿದಂಥ ಹಾಡುಗಳು. ಅಂದರೆ ಈ ಸಿನಿಮಾನೇ ಹಂಗೆ ಕೂತು ಮಾಡಿದಂಥ ಸಿನಿಮಾ ಎಲ್ಲರೂ. ಅದರಲ್ಲಿ ಹಾಡುಗಳಿಗೆ ನನಗೆ ಕೆಲಸ ತುಂಬ ಕಡಿಮೆ, ಯಾಕೆಂದರೆ ಎಲ್ಲ ತುಂಬ ಪ್ರಿಪೇರ್ ಆಗಿ ಎಲ್ಲರೂ ಬರೋರು. ಓಕೆ, ಅದು ಕೇಳೋದು ಜಾಸ್ತಿ ಇತ್ತು, ನಾವು ಉತ್ತರ ಕೊಡೋದು ಮಾತ್ರ ಇತ್ತು, ನೀವು ಮಾಡ್ಕೊಳ್ಳೋಣ ಸರ್ ಅಂತ. ಓಕೆ ಓಕೆ. ಸೊ ಅದು ಎಲ್ಲರೂ ಇದ್ದಿದ್ದರಿಂದ ತುಂಬ ತುಂಬ ಬೇಗ ಇಂಥ ಒಳ್ಳೆ ಹಾಡುಗಳಾಗೋದಕ್ಕೆ ಚಾನ್ಸ್. ಎಸ್ ಸರ್. ಸೊ ಆ ಹಾಡಿನ ಬಗ್ಗೆ ಇನ್ನಷ್ಟು ಮಾತಾಡೋಣ, ಯಾಕಂದರೆ ಲಿರಿಸಿಸ್ಟ್ ನಮ್ಮ ಜೊತೆಗಿದ್ದಾರೆ, ಅವರಿಗೆ ಇಷ್ಟವಾದ ಲಿರಿಕ್ಸ್ ಬಗ್ಗೆ ಅದೆಲ್ಲ ಬಗ್ಗೆ. ಆದರೆ ಅದಕ್ಕಿಂತ ಮುಂಚೆ ಈ ಚಿತ್ರದ ಒಂದು ಸೊ ಕಾಮಿಡಿ ಸುಮಾರಿದೆ ಅದರಲ್ಲಿ. ಹೌದು. ಸೊ ಹೇಗೆ ಹುಟ್ಟುತ್ತೆ ಅದೆಲ್ಲ? ಇಲ್ಲ, ನಾವು ಅಂದ್ಕೊಂಡಿದ್ದೆ ಫಸ್ಟ್ ಶುರು ಮಾಡಿದಾಗ. ಓಕೆ. ಈ ಕತೆ ಒಂದು ಫ್ಯಾಮಿಲಿ ಸೆಂಟಿಮೆಂಟು, ಇಲ್ಲಿ ಫಾದರ್ ಸೆಂಟಿಮೆಂಟ್ ಇದೆ, ಲವ್ ಇದೆ. ಬಟ್ ಅದನ್ನು ನಾವು ಸೀರಿಯಸ್ ಆಗಿ ಹೇಳ್ಕೊಂಡು ಹೋದ್ರೆ ಎಲ್ಲೋ ಒಂದು ಕಡೆ ಬೋರ್ ಆಗೋ ಚಾನ್ಸಸ್ ಇರುತ್ತೆ. ಥ್ರೂ ಔಟ್ ಕಾಮಿಡಿಲೇ ಹೇಳಬೇಕು ಇದನ್ನು ಅಂತ. ಎಲ್ಲ ಒಂದು ಪ್ರತಿಯೊಂದು ದೃಶ್ಯದಲ್ಲೂ ಒಂದಲ್ಲ ಎರಡು ಪಂಚ್ ಇರಲೇಬೇಕು ಅಂತ ಇದು ನಾವು ಫಿಕ್ಸ್ ಮಾಡ್ಕೊಂಡು ಫಾರ್ಮುಲಾ. ಸೊ ಅದ್ರ ಮೇಲೆ ವರ್ಕ್ ಮಾಡಿದಾಗ ಎಲ್ಲ ಕಡೆ ಏನಾದರೂ ಬರಲೇಬೇಕು ಅಂತ. ಬಟ್ ಅದರ ಆಚೆಗೂ ಕೂಡ ತುಂಬ ಬರೀ ಒಂದು ಡೈಲಾಗಾಗೆ ಒಂದು ಸೀನ್ ಮಾಡೋದು ಅಥವಾ ಉಡಾಫೆ ಆಗಿ, ಈಗ ಒಂದು ಈಗ ಟ್ರೆಂಡ್ ಇದೆ ಹೀರೋ ಕ್ಯಾರೆಕ್ಟರ್ ಉಡಾಫೆ ಆಗಿ ಮಾತಾಡ್ತಿರುತ್ತೆ, ಮಾತಾಡದೇ ಆದಿರಲ್ಲ, ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡುತ್ತೆ. ಏನೋ ಕಾಮಿಡಿ ಹಾಕಿದ್ರು ಅದರೊಳಗೆ ಇರುತ್ತೆ, ಪರಿಮಿತಿ ದಾಟೋಗಲ್ಲ. ಸೊ ಏನು ತುಂಬ ಈಗ ಅಕ್ಕಪಕ್ಕದವ್ರು ಏನು ಮಾತಾಡ್ತೀವಿ ನಾವು, ನಮ್ಮ ದಿನನಿತ್ಯ ಜೀವನದಲ್ಲಿ ಏನು ಮಾತಾಡ್ತೀವಿ, ಆ ಥರದ್ರೆ ಒಂಚೂರು ಸ್ಪೈಸ್ ಆ್ಯಡ್ ಮಾಡಿ ಮಾಡಿದ್ವಿ. ನಿಮ್ಮ ಹಾಡುಗಳ ಬಗ್ಗೆ ನಿಮಗೆ ಅಂದರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಫೀಡ್ಬ್ಯಾಕ್ ಏನು ಬರುತ್ತೆ, ಅದರಲ್ಲಿ ನಿಮ್ಮ ಯಾವ ಹಾಡಿನ ಬಗ್ಗೆ ಯಾವ ಲಿರಿಕ್ಸ್ ಬಗ್ಗೆ ನಿಮಗೆ ಅಪ್ರಿಸಿಯೇಷನ್ ಸಿಗ್ತಾರೆ? ನನಗೆ ಜಗದಲ್ಲಿರೋ ವಿಚಾರಗಳ ಬಗ್ಗೆ ತುಂಬ, ನನಗೂ ವೈಯಕ್ತಿಕವಾಗಿ ಹೆಮ್ಮೆ ಇದೆ, ಜನನೂ ತುಂಬ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಹಾಡು ನೋಡ್ಕೊಂಡು ಬಂದ್ಬೋಣ. ಯಾ, ಖಂಡಿತ. ಚಿಕ್ಕದಾಗಿ ಈ ಹಾಡು ಬ್ಯೂಟಿಫುಲ್ ಲಿರಿಕ್ಸ್ ಚೆನ್ನಾಗಿದೆ, ಎಕ್ಸ್ಪೆರಿಮೆಂಟಲ್ ಒಂಥರ ಬೇರೆ ಥರ ಇದೆ ಸ್ವಲ್ಪ ಅಲ್ವಾ? ಎಸ್. ಸೊ ದರ್ಶನ್, ನಿಮಗೆ ಯಾವ ಹಾಡು ತುಂಬ ಇಷ್ಟ? ನನಗೆ ಎಲ್ಲ ಹಾಡು ತುಂಬ ಇಷ್ಟ. ಆದರೂ ಒಂದು ಅದರಲ್ಲೂ ಎಸ್ಪೆಷಲಿ ಅಪ್ಪಾಜಿಯವ್ರ ಜೊತೆ ಒಂದು ಸಾಂಗ್ ಸಿಗ್ತಾರೆ ಸೀನಿಯರ್ ಜೂನಿಯರ್, ಅದಿಷ್ಟ. ಆಮೇಲೆ ಕಾವೇರಿ ಟೈಟಲ್ ಸಾಂಗ್ ನಾವು ಸ್ವಲ್ಪ ಸ್ಲೋ ಸಾಂಗ್ ನಂಗೆ ಸ್ವಲ್ಪ ಇದು ಇಷ್ಟ, ನಾವು ಸ್ವಲ್ಪ ಫಾಸ್ಟ್ ಸಾಂಗ್ ಜಾಸ್ತಿ ಇದು ಮಾಡೋದು. ಓಕೆ. ನಿಮ್ಮ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಸ್ಲೋ ಸ್ಟೆಪ್ ಅಂದ್ರೆ ಆಕ್ಚುಲಿ ಫಾಸ್ಟ್ ಸ್ಟೆಪ್ ಇರ್ತವೆ, ಇದರ ಸ್ವಲ್ಪ ಸ್ಲೋ ಸ್ಟೆಪ್ ಇದೆ ಅಲ್ವಾ? ಇದರಲ್ಲಿ ಜಗದಲ್ಲಿ ಇರೋದೆಲ್ಲ ಸ್ಲೋ ಇದೆ. ಆಕ್ಚುಲಿ ನಿಲ್ಲೆ ನಿಲ್ಲೆ ಕಾವೇರಿ ಬಂದು ಆಕ್ಚುಲಿ ಗಣೇಶ್ ಅಂತ ಮಾಡಿಸಿದ್ರು ಹೈದರಾಬಾದ್ ಮಾಸ್ಟರ್. ಸೊ ಅದ್ಭುತವಾಗಿ ಮಾಡಿಸಿದ್ದಾರೆ. ಸೊ ಸುಮಾರು ಜನ ಕೇಳಿದ್ರೆ ನಮ್ಮ ಪ್ರಾಕ್ಟೀಸ್ ಮಾಡಿದ ದರ್ಶನ್ ಅಂತ. ಇಲ್ಲಪ್ಪ, ಯಾವಾಗ ಒಂದು ಸಾಂಗ್ ಈಗ ಹರಿಕೃಷ್ಣ ಅವ್ರಿಗೆ, ಅದು ಆ್ಯಕ್ಚುಲಿ ಸುಮಾರು ಕಡೆ ಕಂಪ್ಲೇಂಟು ಇದೆ ಹರಿಕೃಷ್ಣ ಅವ್ರದ್ದು, ಏನಂದರೆ ದರ್ಶನ್ಗಾದರೆ ಬೇಗ ಕೊಟ್ಬಿಡ್ತಾರೆ, ಬೇರೆಯವ್ರಿಗೆ ಕೊಡೋಲ್ಲ ಹಂಗೆ ಹಿಂಗೆ ಅಂತೇಳಿ. ಎಲ್ಲರೂ ಇವತ್ತೊಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಾನು ಅವ್ರ ಕೆಲಸದಲ್ಲಿ ನಾನು ಇನ್ವಾಲ್ವ್ ಆಗಲ್ಲ. ನಾವೇನು ಕೇಳ್ತೀವಿ ಅಣ್ಣ, ಒಂದು ಒಳ್ಳೆ ಸಾಂಗ್ ಕೊಡು ಅಂತೇಳಿ ಅವ್ರು ಸಾಂಗ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಇಮಿಡಿಯೇಟ್ ಟ್ಯೂನ್ ಆಗಿದ ತಕ್ಷಣ ವಾಟ್ಸಪ್ಪಲ್ಲಿ ಕೇಳ್ಬಿಟ್ಟು ಆ್ಯಸ್ ಎ ನಾರ್ಮಲ್ ಆಡಿಯನ್ ಆಗಿ ನಾನು ಕೇಳ್ತೀನಿ, ಇಷ್ಟ ಆದರೆ ಅಣ್ಣ ಇಷ್ಟ ಆಯಿತು ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ, ಫಿನಿಶ್ ಅಲ್ಲಿಗೆ. ಇಲ್ಲ ನಂಗೆ ಕೂತ್ಕೊಂಡಿಲ್ಲ ಇದ್ರಲ್ಲಿ, ಇದು ಚೇಂಜ್ ಮಾಡೋಣ ಅದು ಚೇಂಜ್ ಮಾಡೋಣ, ಇದು ಮಾಡೋಣ, ನನಗೆ ಅದ್ರದ್ದು ಏನು ಗಾಳಿಗಂಧನೇ ಗೊತ್ತಿಲ್ಲ.
ಸೊ ಒಂದು ಸಾಂಗ್ ಅಂದಾಗ ಅವ್ರಿಗೆ ಓಕೆ ನನಗೆ ಈ ಥರ ಒಂದು ಸಾಂಗ್ ಬೇಕಣ್ಣ ಹಿಂಗೆ ಇಂಥ ಕಡೆಗೆ ಹೋಗ್ತಾ ಇದೆ ಆಮೇಲೆ ಈಗ ಈಗ ಅಲ್ಲಿಗಾರು ಹೋಗ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ಇದ್ದೀನಿ ಇಂಥ ಲೊಕೇಶನ್ ಅಣ್ಣ ಈ ಥರ ಸಾಂಗ್ ಬೇಕು ಸೊ ನೋಡೋಣ ಆ ಥರ ಅವ್ರು ಕೊಡ್ತೀರ ಸೊ ಆ ಥರ ಕೊಡ್ತಾರೆ ಅಷ್ಟೇ ಸೊ ಒಂದೇನಂದರೆ ನಿಜವಾಗ್ಲೂ ಇವತ್ತು ಸಂಗೀತದಲ್ಲಿ ಒಂದು ಮಾಂತ್ರಿಕ ಅಂತ ಹೇಳಿದ್ರೆ ಇಸ್ ದ ಓನ್ಲಿ ಒನ್ ಮ್ಯೂಸಿಕ್ಕಿಂತ ಹೆಚ್ಚಾಗಿ ಆ್ಯಕ್ಚುಲಿ ರೀ ರೆಕಾರ್ಡಿಂಗ್ ನನಗೆ ಭಾಳ ಇಷ್ಟ ಅವ್ರು ಕರೆಕ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಬಿಫೋರ್ ನಾನು ಸಾಧು ಸರ್ನ ತುಂಬ ಇಷ್ಟಪಡ್ತಾ ಇದ್ದೆ ಯಾಕಂದ್ರೆ ರೀ ರೆಕಾರ್ಡಿಂಗ್ ಯುವಸ ಮಾಸ್ಟರ್ ಆಮೇಲೆ ಅವ್ರು ಸ್ವಲ್ಪ ಈಗ ಆ್ಯಕ್ಟಿಂಗ್ಗೆ ಡೈರೆಕ್ಷನ್ಗೆ ಅವ್ರು ಈ ಕಡೆ ಬಂದಮೇಲೆ ಸೊ ಅದಕ್ಕೊಂದು ಆಲ್ಟರ್ನೇಟ್ ಯಾರೂ ಇರಲಿಲ್ಲ ಸೊ ಅದಕ್ಕೆ ಈಗ ನಮ್ಮ ಬಟ್ ದರ್ಶನ್ ಅವ್ರನ್ನ ಕಂಡ್ರೆ ತುಂಬ ಇಷ್ಟ ಹರಿಗೆ ಅದು ನಮ್ಗೆ ಗೊತ್ತು ಅಲ್ವಾ ದರ್ಶ ಹರಿಜಿ ಕರೆಕ್ಟ್ ತಾನೆ ಅವ್ರದ್ದು ಡಿ ಬೀಟ್ಸ್ ಅದ್ರ ಹೆಸರೇ ದರ್ಶನ್ ಬೀಟ್ಸ್ ಅಂತ ಅವರೇ ಹೇಳಿದ್ ನನಗೆ ನಿಮ್ಮ ಎದುರು ಕಡೆ ಹೇಳಿರ್ತಾರ ಅವರು ಆಫ್ ಕೋರ್ಸ್ ಸರ್ ಹೇಳಿ ಸರ್ ನೀವು ನನ್ನ ಸ್ಟುಡಿಯೋ ಇರೋದು ಅದೇ ನೋಡಿ ಸ್ಟುಡಿಯೋನ ಅದೇ ಏನು ಹೇಳ್ತೀರಾ ಈ ಪ್ರೀತಿಗೆ ನಿಜವಾಗ್ಲು ನಮ್ಗಿಂತ ಒಬ್ರು ಇದಾರಲ್ಲ ನಮ್ಗೆ ತುಂಬ ಖುಷಿ ಹೆಮ್ಮೆ ಒಂಥರ ಸರ್ ಹೇಳಿ ನಿಮ್ಮ ಹಾಡುಗಳ ಈ ಸಕ್ಸಸ್ ರೇಷಿಯೋ ಈ ಥರದ್ದೊಂದು ಅದ್ಭುತವಾದ ಸತತವಾಗಿ ಅದು ಬರ್ತಲ್ಲ ಅದು ಏನು ಅದ್ರ ಕಾರಣ ರಹಸ್ಯ ಏನು ಸರ್ ಕಾರಣ ಅನ್ನೋದಕ್ಕಂತನೂ ಈ ಕೆಲಸದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಸರ್ ಅದಕ್ಕೆ ಗೊತ್ತಿರ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಎಂಥದ್ದು ಹೊಸದಾಗಿ ಹುಡುಕೋ ರೀಸನ್ ಏನಿಲ್ಲ ಯಾಕಂದರೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಕ್ಕೆ ಮುಂಚೆ ಒಂದು 22 ವರ್ಷ ದುಡಿದಿರ್ತೀನಿ ನಾನು 18 ವರ್ಷ ದುಡಿದಿದ್ದೀನಿ ಇಂಡಸ್ಟ್ರಿಯಲ್ಲಿ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಏನಾದರೂ ಇವಕ್ಕೆ ಹೆಲ್ಪ್ ಆಗ್ತಾಯಿದೆ ಅನ್ಸುತ್ತೆ ಅಷ್ಟೇ ನೀವು ಮ್ಯೂಸಿಕ್ ಮಾಡಬೇಕಾದ್ರೆ ನಿಮಗೆ ತುಂಬ ಬ್ಯೂಟಿಫುಲ್ ಆಗಿರೋ ವೆರೈಟಿ ತಿಂಡಿ ಕೈಮಾ ಅದೆಲ್ಲ ಎಫೆಕ್ಟ್ ಆಗುತ್ತೆ ಕೈಮಾ ತಲೆಮಾಂಸ ಅದೆಲ್ಲ ತಿನ್ಬಿಟ್ಟೆ ಕೆಲಸ ಮಾಡಿ ಸೊ ರಚಿತಾ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡಿದ್ರೆ ನೀವು ಹೆಂಗೂ ಇನ್ನೊಂದು ತೂಗು ಪ್ರೊಡಕ್ಷನ್ ಅಲ್ಲಿ ಕಾಣ್ತಾ ಇದ್ರೆ ಸೊ ಮತ್ತೆ ಮತ್ತೆ ಬರ್ತಾ ಇರಿ ತೆರೆ ಮೇಲೆ ಮತ್ತು ಇಲ್ಲೂ ಕೂಡ ಥ್ಯಾಂಕ್ಸ್ ಅಲಾಟ್ ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ದರ್ಶನ್ ಆಲ್ ದಿ ಬೆಸ್ಟ್ ನಿಮ್ಮ ಮುಂದಿನ ಚಿತ್ರಗಳು ಆದಷ್ಟು ಬೇಗ ತೆರೆ ಬರಲಿ ಹೀಗೆ ರಂಜಿಸ್ತಾ ಇರಲಿ ಕವಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಅಂತ ಅದೇ ಇನ್ನೊಂದು ಕನಸು ನಿಮ್ಮದು ಬಾಕಿ ಇದೆ ಅದು ಕೂಡ ಆದಷ್ಟು ಬೇಗ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮ್ಮ ಜೊತೆ ಬಂದು ಮಾತಾಡಿ ಬಟ್ ಆದಷ್ಟು ಬೇಗ ಅವ್ರು ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಡಿ ಎಸ್ ಖಂಡಿತ ಯಾವಾಗ ಈ ವರ್ಷ ಈಗ ನಾವು ಈ ಕಾರ್ಯಕ್ರಮ ಮುಗಿಸೋದು ಸಮಯ ಮುಗಿಸೋಕಿನ ಮುಂಚೆ ನಾವು ಈ ಚಿತ್ರದಲ್ಲಿರುವಂಥ ಒಬ್ಬ ದಿಗ್ಗಜರು ಅಂತಂದರೆ ಅಂಬರೀಷ್ ಅವರ ಸೀನ್ ನೋಡೋಣ ಸೊ ಆ ಸೀನ್ ನೋಡ್ತಾ ನೋಡ್ತಾ ಈ ಕಾರ್ಯಕ್ರಮ ಮುಗಿಸೋಣ ಸೊ ಹೀಗೆ ನಿರಂತರವಾಗಿ ಈ ಬುಲ್ಬುಲ್ ಚಿತ್ರ ಯಶಸ್ವಿಯಾಗಿ ಈ ಥರ ಕಾಣ್ತಾರಲ್ಲ ಅಂತ ಹಾರೈಸ್ತಾ ಇದ್ದಾರೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ